ಎಲೆಕ್ಷನ್ ಸನಿಹದಲ್ಲಿ ರಾಜಕಾರಣಿಗಳ ನಡುವಿನ ಮಾತಿನ ಸಮರ ಹೆಚ್ಚಾದಂಗೆ ಇದೆ ಬಿಜೆಪಿ ಸರ್ಕಾರ ರಚನೆಗೆ ಕಾರಣರಾದ ವಲಸಿಗರನ್ನ ವೇಶ್ಯರಿಗೆ ಹೋಲಿಸಿ ವಿವಾದಕ್ಕೀಡಾಗಿದ್ದ ಪರಿಷತ್ ವಿಪಕ್ಷ ನಾಯಕ ಬಿ ಕೆ ಹರಿಪ್ರಸಾದ್ ಸ್ಪಷ್ಟೀಕರಣ ನೀಡುವಾಗಲೂ ತಮ್ಮ ನಾಲಿಗೆಯನ್ನು ಉದ್ದಕ್ಕೆ ಬಿಟ್ಟುಕೊಂಡಿದ್ದಾರೆ ಬಿಜೆಪಿಗರು ನನ್ನ ಹೇಳಿಕೆಯನ್ನು ತಿರುಚಿದ್ದಾರೆ ಏನು ತಿರುಚಿದ್ದಾರೆ ನೀವು ಮಾತಾಡಿದ್ದನ್ನು ಹಾಕಿದ್ದಾರೆ ಏನು ತಿರುಚಿರೋದು ನೀವು ತಿರ್ಚ್ಕೊಂಡಿರೋದು ನಿಮ್ಮ ಬ್ರೈನನ್ನು ನನ್ನ ಹೇಳಿಕೆಯಿಂದ ಲೈಂಗಿ ಲೈಂಗಿಕ ಕಾರ್ಯಕರ್ತರಿಗೆ ನೋವಾಗಿದ್ದರೆ ಕ್ಷಮೆ ಕೇಳ್ತೀನಿ ಲೈಂಗಿಕ ಕಾರ್ಯಕರ್ತರಿಗೆ ನೋವಾಗಿದೆ ಪ್ರಶ್ನೆ ಅಲ್ಲ ಅವರನ್ನ ಕಂಪೇರ್ ಲೈಂಗಿಕ ಅಂದ್ರೆ ಕಂಪೇರ್ ಮಾಡಿಸ್ಕೊಂಡು ಇನ್ನೂ ಹೇಳ್ತಿದೀನಿ ಮುಂದುವರಿದು ಪಿಂಪ್ ಪದ ಬಳಕೆಯನ್ನು ಫಿಲ್ಮಿ ಡೈಲಾಗ್ ಅಂತ ಸಮರ್ಥಿಸಿಕೊಂಡಿದ್ದಾರೆ ಫೇರ್ ಅನ್ಅಫ್ ನನಗೆ ಗೊತ್ತಿರಲಿಲ್ಲ ಈ ಪಿಂಪ್ ಅನ್ನೋದು ಫಿಲ್ಮಿ ಡೈಲಾಗ್ ಅನ್ನೋದು ನನಗೆ ಗೊತ್ತಿರಲಿಲ್ಲ ಹಂಗಾದ್ರೆ ಇನ್ನು ಮುಂದೆ ನಾವು ಯಾರನ್ನು ಬೇಕಾದ್ರೂ ಕರೀಬಹುದು ಕಾಂಗ್ರೆಸ್ನವರನ್ನ ಕಾಂಗ್ರೆಸ್ ಅಧ್ಯಕ್ಷ ಏನಾದ್ರು ಸರಿ ಇಲ್ಲ ಅಂತ ಹೇಳಿಲ್ಲ ಅವ್ರು ಅಪೋಸಿಷನ್ ಲೀಡರ್ ಅದು ಪಿಂಪ್ ಡೈಲಾಗ್ ಫಿಲಮ್ ಮುಂದಿದ್ದಾರೆ ಹಾಗಾಗಿ ಇನ್ನು ಮುಂದೆ ನಾವು ಕಾಂಗ್ರೆಸ್ನವ್ರು ಯಾರು ಬೇಕಾದ್ರು ಕರಿಬೋದು ಆ ರೀತಿ ಅವ್ರ ಅನುಮತಿ ಕೊಟ್ಟಂಗೆ ಇದು ನಾಚಿಕ್ಕೆ ಅವ್ರು ತಂದು ಇನ್ನು ಬಿ ಮಾಡಿದ್ದನ್ನು ನಮ್ರವಾಗಿ ಹೌದು ಅದು ಆ ಆವೇಶದಲ್ಲಿ ಸಾರ್ವಜನಿಕ ಭಾಷಣದ ಆವೇಗದಲ್ಲಿ ಅದನ್ನು ಮಾತಾಡಾಗಿದೆ ಅದಲ್ಲ ಅರ್ಥ ನಾನು ಮಾತಾಡಬೇಕಾಗಿದ್ದಿದ್ದು ಅಂದರು ಮುಗೀತು ಕಥೆ ಅಲ್ಲಿಗೆ ಅದು ಬಿಟ್ಟುಬಿಟ್ಟು ಅದಕ್ಕೇನು ಆಗೋದು ಇಲಿ ತೆಕ್ಕಂಡಂಗೆ ವೀರಾದಿ ವೀರ ಸರಿ ಪಿಲಿ ಸ್ಯಾಂಟ್ರೋ ರವಿ ಪಿಂಪ್ ರವಿ ಫೈಟರ್ ರವಿ ದೊಡ್ಡಪಟ್ಟಿನೇ ಇದೆ ಸಚಿವ ಬಿ ಸಿ ಪಾಟೀಲ್ ಮುನಿರತ್ನ ವಿರುದ್ಧ ನಾನು ಆರೋಪ ಮಾಡಿದ್ರು ತಾನು ರಾಜಮಾರ್ಗದಲ್ಲಿ ಬಂದಿದ್ದು ಇವರಂತೆ ಅಲ್ಲ ಅಂದರು ಯಾವುದು ರಾಜಮಾರ್ಗ ಜನರು ಮುಂದೆ ಹೋಗೋದ ರಾಜಮಾರ್ಗ ಅಲ್ಲ ಡೆಮೋಕ್ರಸಿನಲ್ಲಿ ಯಾರನ್ನಾದರೂ ಓಲೈಸಿ ಯಾವ್ದಾದ್ರು ಕುಟುಂಬಕ್ಕೆ ಒಪ್ಪಿಸಿಕೊಂಡ ಮೇಲೆ ಅಧಿಕಾರಗಳನ್ನು ಪಡ್ಕೊಂಡ್ರೆ ಅಥವಾ ಚೆನ್ನಾಗಿದ್ರೆ ಅದು ರಾಜಮಾರ್ಗ ಉಳಿದಿದ್ದಲ್ಲ ಏನು ಸೈನಿಕ ಮಾರ್ಗನ ಅದು ಅದೇನು ಮಾರ್ಗ ಇವ್ರದ್ದು ಯಾವ ರಾಜಮಾರ್ಗ ಬಿ ಕೆ ಹರಿಪ್ರಸಾದ್ ಹೇಳಿಕೆಗೆ ಬಿಜೆಪಿ ಗರಂ ಆಗಿದೆ ಇದು ಬಿಜೆಪಿ ನ ಅಥವಾ ವಲಸಿಗರ ಪ್ರಶ್ನೆ ಅಲ್ಲ ಕಾರಣ ಅದು ತಪ್ಪದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅದು ಆ ರೀತಿ ಶಾಸಕರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರಾಜೀನಾಮೆ ಕೊಡಿಸೋದು ಆಮೇಲೆ ಮತ್ತೆ ಚುನಾವಣೆಗೆ ಹೋಗೋದು ಈ ಕಾಸ್ಟನ್ನು ಯಾರು ಬೇರ್ ಮಾಡಬೇಕು ಯಾರಿಗೋಸ್ಕರ ಈ ಸರ್ಕಸ್ ಎಲ್ಲ ನಡೆಯುತ್ತೆ ಪ್ರಜಾಪ್ರಭುತ್ವದಲ್ಲಿ ಫೇರ್ ಆರ್ಗ್ಯುಮೆಂಟ್ಸು ಅದು ಬಿಟ್ಟು ಬೇರೆ ಅದು ಬಿಟ್ಟು ನಾಲಿಗೆ ಇದೆಂತ ಬೈಕ್ ಬಂದಂಗೆ ಮಾತಾಡಿ ನಾನು ರಾಜಮಾರ್ಗ ಅಂದರೆ ಯಾವ ರಾಜಮಾರ್ಗ ನಿಮ್ಮದೇ ದುರ್ಮಾರ್ಗ ನಾಲಿಗೆ ದುರ್ಮಾರ್ಗ ಆದಂಗಾರೆ ನಿಯಂತ್ರಣ ಇರಬೇಕು ಲೀಡರ್ಗಳಾದವ್ರಿಗೆ ಬೈಕ್ ಬಂದಂಗೆ ಮಾತಾಡೋದಲ್ಲ ಫುಟ್ಪಾತಲ್ಲಿ ನಿಂತ್ಕೊಂಡು ಒಂದೆಡೆ ಮಹಿಳೆಯನ್ನು ಅನ್ಕೊಂಡು ಇನ್ನೊಂದು ಕಡೆ ತುಚ್ಛವಾಗಿ ಮಾತಾಡೋ ಹರಿಪ್ರಸಾದ್ ಎಲ್ಲ ಕಾಣಿಸ್ತಾ ಇದೆ ಕಾಂಗ್ರೆಸ್ ಕತೆ ಅಂತ ಬಿ ಜೆ ಪಿ ಎಂದಿನಂತ ಟ್ವೀಟ್ ಹಸುರವರು ಬಿ ಜೆ ಪಿಯ ಹಾಂ ಬಿ ಕೆ ಹರಿಪ್ರಸಾದ್ ಬ್ಯಾಲೆನ್ಸ್ ಕಳೆದುಕೊಂಡು ಮಾತಾಡ್ತಿದ್ದಾರೆ ಅಂತ ಎಂದ ಸಿ ಎಂ ಹದಿನೇಳು ವಲಸಿಗರ ನಡೆಯನ್ನು ಸಮರ್ಥಿಸಿದ್ದಾರೆ ವೇದಿಕೆ ಸಿಕ್ಕಿದೆ ಎಂದು ಬಾಯಿಗೆ ಬಂದಂಗೆ ಮಾತಾಡೋದು ಸರಿಯಲ್ಲ ಪೊಲೀಸ್ ಇಲಾಖೆಯಲ್ಲಿ ಒಡೆಯೋದು ಒಡಿಸ್ಕೊಳ್ಳೋದು ಕಾಮನ್ ಅಂತ ಬಿ ಸಿ ಪಾಟೀಲ್ ಹೇಳ್ಕೊಂಡಿದ್ದಾರೆ ಅಶ್ವತ್ಥನಾರಾಯಣರು ಕಾಂಗ್ರೆಸ್ನಲ್ಲಿ ಇರೋರೆಲ್ಲ ದಳ್ಳಾಳಿಗಳೇ ಅಂತ ಅವ್ರು ಹೇಳಿಬಿಟ್ಟಿದ್ದಾರೆ ಆದರೆ ಬಿ ಕೆ ಪ್ರಸಾದ್ ಮಾತನ್ನ ದಿನೇಶ್ ಗುಂಡೂರಾವ್ ಸಪೋರ್ಟ್ ಮಾಡಿದ್ದಾರೆ ಫಾರ್ಮರ್ ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ನಿಮಗೂ ಅಯೋಗ್ಯತೆ ಇಲ್ವಾ ಹಾಗಾದರೆ ನೀವು ಕೆರ ಹಿಡ್ದು ಅದರ ಹಳಾಗಿ ಹಳ್ಳ ಹಿಡ್ದು ಹಾಳಾಗಿ ನಿಮಗೂ ನಾಚಿಕೆ ಆಗಲಿಲ್ವ ದಿನೇಶ್ ಐ ಥಾಟ್ ಯು ಆರ್ ಮೋರ್ ಸೆನ್ಸಿಟಿವ್ ಯು ಶುಡ್ ಸೇ ದೀಸ್ ಆರ್ ನಾಟ್ ದ ವರ್ಡ್ಸ್ ಟು ಬಿ ಯೂಸ್ಡ್ ಭಾಳ ಪದಗಳಿವೆ ಇದಕ್ಕೆಲ್ಲ ಬಳಕೆ ಮಾಡೋಕ್ಕೆ ಒಬ್ಬರನ್ನೊಬ್ರು ಟೀಕೆ ಮಾಡಲಿಕ್ಕೆ ಇದೇ ದಿನೇಶ್ ಗುಂಡ್ರು ಅವೀಗ ನಾಳೆ ಹಂಗಾರೆ ಡಿ ಕೆ ಶಿವಕುಮಾರ್ ನಾಳೆ ಯಾರಾದ್ರೂ ಎಮ್ ಎಲ್ ಎಗಳು ಬಂದು ರಿಸೈನ್ ಮಾಡಿಬಿಟ್ಟು ಒಳಕ್ಕೆ ಬಂದರವ್ರು ಅಂತ ಕರೀಲಿ ನಾನು ನಾಳೆ ಮಾಧ್ಯಮದಲ್ಲಿ ನಾನು ಕರಿತೀನಿ ಗ್ಯಾರಂಟಿ ಗ್ಯಾರಂಟಿ ಹೇಳ್ತೀನಿ ನಾನು ಇದನ್ನು ನಾಳೆ ಏನಾರು ನಿಮ್ಗೆ ಆ ಪರಿಸ್ಥಿತಿ ಬಂದರೆ ನೀವು ನೀವ್ಯಾರನಾರು ಸೇರಿಸಿಕೊಂಡರೇ ಈ ಪದ ಬಗ್ಗೆ ಗ್ಯಾರಂಟಿ ಪದ ಬಳಸ್ತೀನಿ ಹೇಳಿದೀನಿ ನಾಚಿಕ್ ಗೆಟ್ಟವ್ರ ಥರ ಆಡಬೇಡಿ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಲೀಡರ್ಗಳಿಗೆ ಒಂದು ಕಾಮನ್ ಸೆನ್ಸ್ ಬೇಡವಾ ಪುರ್ ಸ್ಟೇಷನ್ ಅಲ್ಲಿ ಇದ್ದಾಗ ಮಹಿಳೆಯರ ಕೈಯಲ್ಲಿ ಚಪ್ಪಲಿ ಮತ್ತು ಪೊರಕೆಯಲ್ಲಿ ಪೂಜೆ ಮಾಡಿಸಿಕೊಂಡು ಪೂಜೆ ಯಾಕೆ ಮಾಡಿದ್ರು ಅಂತ ಅವ್ರಿಗೆ ಬೋರಿಂಗ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಅಲ್ಲಿ ಒಬ್ಬ ಕಾಲಪತ್ತರ್ ಅವನ ಸೇವೆ ಮಾಡ್ಕೊಂಡಿದ್ದಂತ ಪೊಲೀಸ್ ಆಫೀಸರ್ಗಳು ಇವರೆಲ್ಲ ಮಂತ್ರಿ ಆಗ್ಲಿಕ್ಕೆ ಇವರೆಲ್ಲ ಏನೇನ್ ಮಾಡಿದಾರೆ ಅಂತ ಹೇಳಿ ನನ್ನ ಬಾಯಿ ಹೊಲ್ಸೆ ಮಾಡ್ಕೊಳ್ಳಕ್ ತಯಾರಿಲ್ಲ ಹಿಂದಿನ ಭಾಗದಲ್ಲಿ ಬಂದಿದೀನೋ ಮುಂದಿನ ಬಾಗ್ಲಲ್ಲಿ ಬಂದಿದೀನೋ ರಾಜಮಾರ್ಗದಲ್ಲಿ ಬಂದಿದ್ದೀನಿ ಇವ್ರ ತರ ಸೀಕ್ರೆಟ್ ಭಾಗದಲ್ಲಿ ಒಳಗಡೆ ಬಂದವನಲ್ಲ ನಾನು ಫಿಲಿಮಿ ಡೈಲಾಗ್ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಆ ವರ್ಡ್ ಹೇಳಿದ್ರೆ ಜನ ಹೊಡಿತಾರೆ ಅಂತ ಹೇಳಿ ಧೈರ್ಯ ಇದ್ರೆ ಯಾರಾದ್ರೂ ಒಬ್ಬ ಗಂಡಸು ಸ್ಯಾಂಟ್ರೋ ರವಿ ಫೈಟರ್ ರವಿ ಪಿಂಪ್ ರವಿ ಸಿಟಿ ರವಿ ಎಲ್ಲ ಇದೆ ಹರಿಪ್ರಸಾದ್ ಅವರು ಯಾಕೆ ಹೇಳಿದ್ರು ಗೊತ್ತಿಲ್ಲ ಸ್ವಲ್ಪ ಬ್ಯಾಲೆನ್ಸ್ ಕಳ್ಕೊಂಡಿದ್ದಾರೆ ಆದ್ರೆ ಇಷ್ಟೇ ಹೇಳ್ಬೈಸ್ತೇನೆ ಹಿಂದೆ ಎರಡ್ ಸಾವಿರದ ಏಳರಲ್ಲಿ ಅವ್ರ ನಾಯಕರು ಇವತ್ತಿನ ನಾಯಕರು ಜೆಡಿಎಸ್ ಬಿಟ್ಟು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಬಂದು ಇವ್ರು ಹೆಂಗೆ ಇಲೆಕ್ಷನ್ ನಿಂತ ಆರ್ಸಿ ಬಂದ್ರು ಅದೇ ತರ ಬಂದು ಕಾಂಗ್ರೆಸ್ ಸೇರ್ಕೊಂಡ್ರು ಈ ಹದಿನೇಳು ಜನ ಏನ್ ಮಾಡಿದ್ರು ಅದನ್ನ ಅವ್ರ ನಾಯಕರು ಕೂಡ ಮಾಡಿದ್ರು ಈ ಮಾತುಗಳು ಇವ್ರಿಗೆ ಅನ್ವಯಿಸಿದ್ರೆ ಅವ್ರಿಗೂ ಅನ್ವಯಿಸ್ತದ ಮಹಿಳೆ ಯಾರು ಹಲ್ಲೆ ಇಲ್ಲ ರೌಡಿಗಳಿಂದ ಅವಾಗ ಆಯ್ತು ಪೊಲೀಸಲ್ಲಿ ಹೊಡೆಯೋದು ಹೊಡಿಸ್ಕೊಳ್ಳೋದು ಮಾಮೂಲು ಅವಾಗ ರೌಡಿಗಳು ನಾವು ಅಟ್ಯಾಕ್ ಮಾಡಿದ್ವಿ ನಮ್ಮ ಹತ್ರ ಜನ ಇರಲಿಲ್ಲ ಮಾಡಿದ್ರು ಮಾರನೇ ದಿವಸ ತಂದು ಒಳಗಿದ್ವಿ ಏನೋ ವೇದಿಕೆ ಇದೆ ಯಾರೋ ಒಂದಷ್ಟು ಜನ ಸಿಳ್ಳೆ ಚಪ್ಪಾಳೆ ಅಂತ ಬಾಯಿಗೆ ಬಂದಂಗ ಮಾತಾಡಿದ್ರೆ ಅದು ಸರಿಯಲ್ಲ ಅಂತ ಕೀಳು ಮಟ್ಟದ ಹೇಳಿಕೆ ಕೊಡುವಂಥವ್ರಿಗೆ ಉತ್ತರ ಕೊಡೋದೇ ಒಳ್ಳೇದು ಇವತ್ತು ಕಾಂಗ್ರೆಸ್ ಪಕ್ಷ ತುಂಬಾ ಇರೋದೇ ದಳ್ಳಾಳಿಗಳು ಒಂಥರ ದಳ್ಳಾಳಿ ಪಕ್ಷ ದಲ್ಲಾಳಿತನವನ್ನ ಬೆಳೆಸಂತ ಅವರ ಪ್ರೀವಿಯಸ್ ಅವತಾರದ ಕಥೆಗಳನ್ನು ತಂದು ನೀವು ಇವತ್ತು ರಾಜಕಾರಣಕ್ಕೆ ಡಿ ಸಿ ಪಾಟೀಲವರಾಗಿರಲಿ ಆಗಿರಲಿ ಕೂಡ್ಕೊಂಡು ಹಿಡಿದ್ರೆ ಬಿ ಕೆ ಹರಿಪ್ರಸಾದಿನ ಪ್ರೀವಿಯಸ್ ಅವತಾರಗಳನ್ನು ಬೇರೆಯವರು ಎತ್ತಬೋದು ಯಾರೂ ಏನು ಮರ್ತಿಲ್ವಲ್ಲ ಎಮರ್ಜೆನ್ಸಿ ಹಿಂದೆ ಮುಂದೆ ಯಾರೂ ಏನು ಮರ್ತಿಲ್ವಲ್ಲ ಅಲ್ಲೂ ಹಂಗೂ ಅಲ್ಲೂ ಇರುತ್ತೆ ಪ್ರಯೋಜನ ಇಲ್ಲ ಮತ್ತು ಬಿ ನೆರ್ಸಿಸಿಟಿ ಇಲ್ಲ ಜನ ಅವರನ್ನು ಆ ಇನ್ಸಿಡೆಂಟ್ ಮೇಲೆಲ್ಲ ಈಗ ಚೀಫ್ ಚೀಫ್ ಮಿನಿಸ್ಟರ್ ಹೇಳಿದ್ದು ಸರಿ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ರೀತಿ ಕರೆಕ್ಟ್ ಇದೆ ಅದು ಅಂದರೆ ಆರ್ಗ್ಯುಮೆಂಟ್ ಇಸ್ ಕರೆಕ್ಟ್ ತಪ್ಪು ಸರಿಯಲ್ಲ ನಾನು ಹೇಳ್ತಿರೋದು ಸಿದ್ದರಾಮಯ್ಯವ್ರು ಹೆಂಗೆ ಜಾಯಿನ್ ಹಂಗಾರೆ ಜೆ ಡಿ ಎಸ್ಗೆ ರಾಜೀನಾಮೆ ಕೊಟ್ಟರು ಗೌರವಯುತವಾಗಿ ತಮ್ಮ ಕ್ಷೇತ್ರಕ್ಕೂ ರಾಜೀನಾಮೆ ಕೊಟ್ಟರು ಅದು ರಾಜಮಾರ್ಗ ಮತ್ತೆ ಜನರ ಮುಂದೆ ಹೋಗಿ ಎಷ್ಟು ಕಾಟ ಇದ್ರೂ ಅತಿ ಕಡಿಮೆ ಮತ ಇದ್ದರೂ ಗೆದ್ದರು ಒಟ್ಟಲ್ಲಿ ಗೆದ್ದರು ಅವರು ಗೆದ್ದು ಅಸೆಂಬ್ಲಿಗೆ ಬಂದು ಅಧಿಕಾರಕ್ಕೆ ಬರಲಿಲ್ಲ ವಿಪಕ್ಷ ಜಾಗದಲ್ಲಿ ಕೂತಿದ್ರು ಅಷ್ಟೇ ತಾನೆ ವ್ಯತ್ಯಾಸವಲ್ವಾ ಹ ಸೋ ವಾಟ್ ಆಲ್ ರೈಟ್ let me ask kon simple question ಅಗರೆ ಇದಕ್ಕಿಂತ लार्जर ಕ್ವೆಶ್ಚನ್ ಕೇಳ್ತೀನಿ ಯೆ ಸರ್ ಮಿಸ್ಸೆಸ್ ಗಾಂಧಿ ಮೇಲೆ ಸ್ವಾತಂತ್ರ್ಯ ವೀರೇಂದ್ರ ಪಾಟೀಲ್ರು ವಾಪಸ್ ಮಿಸ್ಸೆಸ್ ಗಾಂಧಿ ಕ್ಯಾಬಿನೆಟ್ ಗೆ ಹೋಗಿದ್ರು ಅವರ ಕ್ಯಾಬಿನೆಟ್ ಗೆ ಹೋಗಿದ್ರು ಅವರು ಹು ಹು ಅವರ ವಿರುದ್ಧ ಸೋತ ಹ ಅವರ ವಿರುದ್ಧ ನೀ ಸೋತವರು ಸಿ ರಾಜಕಾರಣದಲ್ಲಿ ದೀಸ್ ಆರ್ ಆಲ್ ಪಾರ್ಟ್ ಬಟ್ ದ ಬೇಸಿಕ್ ಪ್ರಿನ್ಸಿಪಲ್ ಏನಿದೆ ನೀತಿ ಇದು ಯಾವ ನೀತಿ ನಿಮ್ಮದು ನಿಮಗೆ ನಿಮಗೆ ರಾಜಕೀಯ ಜೀವನವನ್ನು ಕೊಟ್ಟ ಪಕ್ಷವನ್ನು ಬಿಟ್ಟು ಹಿಂಗೆ ಮಾಡಿದ್ರಲ್ಲ ನೀವು ಅದಕ್ಕಿಂತ ಹೆಚ್ಚಾಗಿ ನೀವು ಚುನಾವಣಾ ವೆಚ್ಚಗಳನ್ನು ಬರೋ ಹಂಗೆ ಮಾಡಿಬಿಟ್ರಲ್ಲ ನೀವು ನಿಮ್ಮನ್ನು ನಂಬಬೇಕಾ ಅದೆಲ್ಲ ಪ್ರಶ್ನೆಗಳು ಬೇರೆ ವಾದ ಪ್ರತಿವಾದದಲ್ಲಿ ಒನ್ಸ್ ಗೆ ಎಲೆಕ್ಟೆಡ್ ಎಲೆಕ್ಟ್ ಮಾಡಿದಾಗ ಹೌ ಹೌ ಡಿ ಯು ಡಿಸ್ಕ್ರೈಬ್ ಇಟ್ ಲೈಕ್ ದಟ್ ದಿ ಆನರಬಲ್ ಅಪೊಸಿಷನ್ ಲೀಡರು ಐ ಹ್ಯಾ ಟು ಸಿಂಪ್ಲಿ ಸೇ ಯು ಹವ್ ನೋ ಕಾಮನ್ ಸೆನ್ಸ್ ಅಷ್ಟೇ ರಾಜಕಾರಣದಲ್ಲಿ ಯಾಕೆ ಸರ್ ಹಿಂಗೆ ಯಾರು ಮಾಡಿದ್ರು ಬ್ಯಾಡೇ ಇದು ಈ ಪರಿಭಾಷೆಯನ್ನು ಸಮರ್ಥನೆ ಮಾಡುವುದು ಮತ್ತು ಬಳಸುವುದರ ಬಗ್ಗೆ ಬಹಳ ಉತ್ತೇಜನಕಾರಿಯಾಗಿ ಮಾತಾಡೋಕ್ಕೆ ಹೋಗಬೇಡಿ ಲಜ್ಗೆಟ್ ಅವ್ರು ಆದರೆ ಮಾಡ್ತೀರಿ ಅಷ್ಟೇ ನೀವು ಲಜ್ಗೆಟ್ ಇದ್ರೆ ಮುಂದುವರಿಸ್ಕೊಳ್ಳಿ ಸೊ ವಾಟ್ ನೀವೆಂಗೆ ಇನ್ನೊಬ್ರಿಗೆ ಪದ ಬಳಕೆ ಮಾಡ್ತಿದ್ದೀರೋ ಈ ಪದ ಬಳಕೆಗೆ ನಿಮ್ಮನ್ನು ಜನ ಹಾಗೆ ನೋಡ್ತಿದ್ದಾರೆ ಮರಿಬೇಡಿ ಅಷ್ಟೇ ಕೆಟ್ಟದಾಗಿ ನಿಮ್ಮನ್ನು ನೋಡ್ತಿರ್ತಾರೆ ಜನ ಡೋಂಟ್ ಫರ್ಗೆಟ್ ದ್ಯಾಟ್ ಎಂಜಾಯ್ ಮಾಡ್ತಿರ್ತಾರೆ ಅನ್ಕೋಬೇಡಿ ನೀವು ಜನ ಜನ ಹಂಗೇ ಹಂಗೆ ನೋಡ್ತಿರ್ತಾರೆ ಅದನ್ನುವೇ ಅದರ ಅದರ್ ಸೈಡ್ ಟಾಕುನೂ ದಿಸ್ ಇಸ್ ಬ್ಯಾಡ್ ಯಾರ ಮೊನ್ನೆ ಯಾವುದೋ ಈ ಗೌರ್ನರು ಇಂಥದ್ದು ಯಾವುದೋ ಗಲಾಟೆಗಳು ತಮಿಳ್ನಾಡು ಯಾವುದೋ ಒಬ್ಬ ಸ್ಪೋಕ್ಸ್ ಥರನೋ ಒಬ್ಬರು ಇನ್ನು ಯಾರೊಬ್ಬರು ಸಣ್ಣ ಲೀಡರ್ಗಳು ಏನೋ ಬಾಯಿ ಬಂದಂಗೆ ಉಡಾಪ್ ಇದು ನಾನು ದೊಡ್ಡ ಲೀಡ್ರಾಗ್ಬಿಡಣ ಅನ್ಕೊಂಡು ಜಾ ಬಾಯ್ ಬಂದಾಗ ಮಾತಾಡಿದ್ರು ಅಂತಂದರೆ ಫೇ ಓಕೆಪ್ಪ ಏ ಬಿಡಾ ಬಿ ಟ್ಯಾಕ್ ಅವನ ಅನ್ಬೋದು ಯಾವ ನ್ಯಾಷನಲ್ ಇದು ನ್ಯಾಷನಲ್ ಲೆವೆಲ್ ಗಟರ್ ಲೆವೆಲ್ ಇದು ಇದು ನ್ಯಾಷನಲ್ ಲೆವೆಲ್ ಇದು ಎಸ್ ಬಟ್ ಈ ಎಲೆಕ್ಷನ್ ಟೈಮ್ ಅಲ್ಲಿ ಸರ್ ಮಣಿಕಂಠ ಅಯ್ಯರು ನೀ ಚಂದ ಇದ್ರು ಆಮೇಲೆ ಬಿಡ್ರಿ ಎಲೆಕ್ಷನ್ ಟೈಮ್ ಅಲ್ಲಿ ಒಂದು ಹೇಳಿಕೆ ಹಿಂಗ ಬರುತ್ತೆ ಒಂದು ಹೇಳಿಕೆ ಹಂಗ ಬರುತ್ತೆ ದಟ್ ಐ ಆಮ್ ನಾಟ್ ವೆರಿ ಸರ್ಪ್ರೈಸ್ಡ್ ಇನ್ ಇಂಡಿಯನ್ ಡೆಮಾಕ್ರಸಿ ಭಾರತದ ಪ್ರಜಾಪ್ರಭುತ್ವದಲ್ಲಿ ಇದು ಯಾಕಂದರೆ ಎಲ್ಲರೂ ಅಂಥವ್ರೆ ಆದ್ರೆ ಕೆಲ ಪದಗಳನ್ನು ಬಳಸಿದ ನಂತರ ಅದು ಆವೇಶದಲ್ಲಿ ಬಂದಿದ್ದರು ಅದನ್ನು ಸರಿ ಮಾಡ್ಕೋಬೇಕು ಅದು ನಾಯಕನ ಗುಣ ಲಕ್ಷಣ ತೋರಿಸುತ್ತೆ ಇಲ್ಲದೆ ಇದ್ರೆ ಅವನು ನಾಯಕನಾಗಲು ನಾಲಾಯಕ್ಕು ಅದಲ್ಲದಿದ್ದರೆ ಒಪ್ಪಿಕೊಳ್ಳುವ ಗುಣ ಇಲ್ಲದಿದ್ದರೆ ಅವನು ನಾಲಾಯ ನಾಲಾಯಕ್ಕ ಅವನು ನಾಯಕ ಆಗೋಕ್ಕೆ ಅವರು ಯಾವ ಪಾರ್ಟಿನ ಅವರು ಹಾಕೊಳ್ಳಿ ಅದು ರಾಜಕಾರಣದಲ್ಲಿ ಬಹಳ ರಾಜಕಾರಣಿಗಳು ಮಾಡಿದ್ದಾರೆ ವೈಯಕ್ತಿಕ ಜೀವನದಲ್ಲಿ ಆಗಿರಬಹುದಾದ ಏರ್ಪೇರ್ಗಳಿಗೂ ಕೆಲವು ರಾಜಕಾರಣಿಗಳು ಮಾಡಿದ್ದಾರೆ ಫೇರ್ ಇಟ್ಸ್ ಆಲ್ ರೈಟ್ ಮಾಡಿದ್ದಾರೆ ಭಾಳ ಕಡೆ ಮಾಡಿದ್ದಾರೆ ಅಲ್ಲ ನಾನು ಮಾಡಿದ್ದು ಸರಿಯಲ್ಲ ಅದು ಸರಿ ನಾನು ಐ ಡೋಂಟ್ ಥಿಂಕ್ ಇಟ್ಸ್ ಕರೆಕ್ಟ್ ಅಂತ ಒಪ್ಪಿದ್ದಾರೆ ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಏನೇನು ಯಾವ್ದವ್ರು ಯಾವ್ದೋ ಪೊಲೀಸ್ ಆಫೀಸರ್ ಆಗಿದ್ದಾಗ ಹಿಂಗಾಯ್ತು ಇನ್ನ ಹಿಂಗಾಗಿದ್ದಾಗ ಹಂಗಾಯ್ತು ಹಂಗಾಯ್ತು ನೀವೇನೇನಾಗಿದ್ರಿ ಅಂತ ಹೇಳ್ತಾರೆ ನೆಕ್ಸ್ಟ್ ಎಸ್ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೋಲಾರದಿಂದ ಸ್ಪರ್ಧೆ ಮಾಡುವುದಾಗಿ ಇತ್ತೀಚೆಗೆ ಘೋಷಣೆ ಮಾಡಿದ್ರು ಇದಾದ ನಂತರ ಅವರ ಕುಟುಂಬದ ಮೂಲ ದೇವ ದೇವತೆ ದೈವವಾಣಿ ಮೂಲಕ ಎರಡು ಕಡೆ ಸ್ಪರ್ಧೆ ಮಾಡಿದರೆ ಮಾತ್ರ ಗೆಲ್ತೀರಿ ಅಂತ ಹೇಳಿತು ಇದರಿಂದ ಸಿದ್ದರಾಮಯ್ಯ ಸ್ಪರ್ಧೆ ವಿಚಾರದಲ್ಲಿ ಗೊಂದಲ ಉಂಟಾಯಿತು ಇದಕ್ಕೆ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದು ತಾವು ಒಂದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಕೋಲಾರದಿಂದಲೇ ಸ್ಪರ್ಧೆ ಮಾಡ್ತೀವಿ ಅಂತ ಎಲ್ಲೂ ಹೇಳಲಿಲ್ಲ ಹೀಗಾಗಿ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಲಿರುವ ಕ್ಷೇತ್ರದ ಬಗ್ಗೆ ಮತ್ತೆ ಗೊಂದಲ ಉಂಟಾಯಿತು ಇನ್ನು ಸಿದ್ದರಾಮಯ್ಯ ಒಂದೇ ಕಡೆ ಸ್ಪರ್ಧೆ ಮಾಡ್ತಾರೆ ಈ ವಿಚಾರವನ್ನು ಅವರೇ ಸ್ಪಷ್ಟಪಡಿಸಿದ್ದಾರೆ ಅಂತ ಕೆಪಿಸಿಸಿ ಅಧ್ಯಕ್ಷರು ಹೇಳಿಕೆಯನ್ನು ಕೊಟ್ಟರು ಹೇಳಿದಕ್ಕೆ ಸಿದ್ದರಾಮಯ್ಯ ಸಿಲುಕಾದ್ರು ಎಷ್ಟ್ ಸಲ ಅಂತ ಹೇಳಿ ನಾನು ನಾನ್ ಸ್ಪರ್ಧೆ ಮಾಡೋದು ಒಂದೇ ಕಡೆ ಅಂದ್ರು ಅಲ್ಲೂ ಕೂಡ ಅವರು ಕೋಲಾರ ಅಂತ ಹೇಳಲೇ ಇಲ್ಲ ಇನ್ನು ಇದು ಗಮನಾರ್ಹ ವಿಚಾರ ಆಯ್ತು ಮತ್ತೊಂದ್ ಕಡೆ ಇದೇ ವಿಚಾರವಾಗಿ ಸಿದ್ದರಾಮಯ್ಯ ಮಾಜಿ ಮಂತ್ರಿ ವರ್ಧು ಪ್ರಕಾಶ್ ಏಕವಚನದಲ್ಲಿ ವಾಗ್ದಾಳಿ ನಡೆಸ್ತಾ ನಿಮಗೆ ಧಮ್ಮಿದ್ರೆ ಇದ್ರೆ ಸ್ಪರ್ಧೆ ಮಾಡಿ ಯೂಟರ್ನ್ ಮಾಡಿಬೇಡಿ ಕೋಲಾರದಿಂದ ಸ್ಪರ್ಧೆ ಮಾಡಿ ನೋಡೋಣ ಅಂತ ಸವಾಲು ಹಾಕಿದ್ದಾರೆ ಈಗ ಸಿದ್ದರಾಮಯ್ಯನವರು ನೇರವಾಗಿ ಹೇಳಿದ್ದಾರೆ ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ ನಾನು ಒಂದ್ ಕಡೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಒಂದ್ ಅರ್ಜಿ ಹಾಕಿದ್ದಾರೆ ಪಕ್ಷ ತೀರ್ಮಾನ ಮಾಡ್ತೀವಿ ಐ ಮೇಡ್ ಇಟ್ ವೆರಿ ಕ್ಲಿಯರ್ ಐ ಆಮ್ ಕಂಟೆಸ್ಟಿಂಗ್ ಫ್ರಮ್ ಓನ್ ಕಾನ್ಸ್ಟಿಟ್ಯೂನ್ಸಿ ಅಂತ ನೀವು ಪುನಃ ಪುನಃ ಕೇಳಿದ್ರೆ ಏನು ಹೇಳಬೇಕು ಉತ್ತರ ಕೊಡಲ್ಲ ಅಂತ ಹೇಳ್ಬೇಕಾಗತ್ತೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಮಾಹಿತಿ ಹೋಗೈತೆ ಕೋಲಾರದಲ್ಲಿ ನಾನು ಸೋಲ್ತೀನಿ ಅಂತ ಹೇಳಿ ಯೂಟರ್ ನೋಡಿತಾರೆ ಅಂತ ನನ್ನ ಅನಿಸಿಕೆ ಸಿದ್ದರಾಮಯ್ಯ ಆತ್ಮ ಸ್ವಾಭಿಮಾನ ಇದ್ರೆ ಶಕ್ತಿ ಇದ್ರೆ ತಾಕತ್ ಇದ್ರೆ ಆಲ್ರೆಡಿ ಬೆಂಕಿ ಇಕ್ಕಿದ್ಯಾ ಈ ಬೆಂಕಿನಲ್ಲಿ ಬಂದ್ ಬಂದು ಬೇಬೇಕು ನೀನು ಯೂಟರ್ ಅಗೇನ್ ಇಲ್ಲೂ ಅಷ್ಟೇ ಬಿಜೆಪಿ ಲೀಡರ್ಗಳು ನಿಮಗೂ ಮರ್ಯಾದೆ ಮಾನ ಟೆ ಆ ವರ್ತೂರು ಪ್ರಕಾಶ್ ಎಂಬ ನಿಮ್ಮ ಗರಂಧಾರಿ ಅಭ್ಯರ್ಥಿಗೆ ಹೇಳಬೇಕು ಒಬ್ಬ ಮಾಜಿ ಮುಖ್ಯಮಂತ್ರಿನ ಸಂಬೋಧನೆ ಮಾಡೋ ರೀತಿ ಅಲ್ಲ ಅದು ರಾಜಕೀಯ ವಿರುದ್ಧ ಬೇರೆ ನಾನು ನಿಮ್ಗೆ ಸವಾಲು ಹಾಕ್ತೀನಿ ಇದ್ರೆ ಬಂದು ನನ್ನ ಮೇಲೆ ಕಂಟೆಸ್ಟ್ ಮಾಡಿ ತಾಕತ್ತಿದ್ರೆ ಬಂದು ಪೇಸ್ ಮಾಡಿ ಇದೆಲ್ಲ ಓಕೆ ಸವಾಲುಗಳು ಓಕೆ ಏಕವಚನ ಪ್ರಯೋಗ ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ಗೌರವ ಸಲ್ಲಿಕೆ ಅಲ್ಲ ಆಮೇಲೆ ಸಿದ್ದರಾಮಯ್ಯವರು ಹಿಂಗೆ ಸರಿಯಲ್ಲರಿಗೂ ಏಕವಚನದಲ್ಲೇ ಮಾತಾಡ್ತಾರೆ ಅದಕ್ಕೆ ನಾನು ಹೇಳಿದ್ದು ಭಾಳ ಸರಿ ಸಿದ್ದರಾಮಯ್ಯವ್ರಿಗೆ ಇದನ್ನು ಬಳಸಬೇಡಿ 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 ಇನ್ನೊಬ್ರು ಹೇಳ್ತಾರೆ ಬಟ್ ಅವ್ರು ಬಳಸಿದ್ರು ಅಂತ ನೀವು ಬಳಸಿದ್ರೆ ನಿಮ್ ಯಾವ ಲೆವೆಲ್ ಆಗ ವ್ಯತ್ಯಾಸ ಮತ್ತೇನದು ಸಿದ್ದರಾಮಯ್ಯವ್ರದ್ದು ಗೊಂದಲ ನನ್ನ ಅದು ಗೊಂದಲ ಅಲ್ಲ ಸಿದ್ದರಾಮಯ್ಯವ್ರಿಗೆ ಈ ನಾಲ್ಕು ಸರಿ ಅವರು ಜೆ ಡಿ ಎಸ್ ಬಿಟ್ಟ ಮೇಲಾಗಿರೋ ಚುನಾವಣೆಗಳಲ್ಲಿ ವಿಪರೀತವಾಗಿ ಮೈ ಕೈ ಎಲ್ಲ ಪರ್ಚ್ಬಿಟ್ಟು ಗಾಯ ಮಾಡಿದ್ದಾರೆ ಜನ ಮಾಡಿದ್ರೋ ಪಕ್ಷಗಳೆಲ್ಲ ಸೇರ್ಕೊಂಡು ಮಾಡಿಬಿಟ್ರೋ ವಿರೋಧಿಗಳು ಮಾಡಿಬಿಟ್ರೋ ಯಾರೋ ಹೋಟೆಲ್ ಮಾಡಿದ್ದಾರೆ ಅದಾದ ಮೇಲೆ ಗೆದ್ದಿದ್ದ ವರುಣಾನಲ್ಲಂತೂ ತಿಣ್ಕಾಡಿಸ್ಬಿಟ್ರು ಅವಾಗ ಜಂಟಿ ಸರ್ಕಾರದವರು ಜೆ ಡಿ ಎಸ್ ಬಿ ಜೆ ಪಿಯವ್ರು ಅವರು ಸೇರಿಕೊಂಡು ತಿಣ್ಕಾಡಿಸ್ಬಿಟ್ರು ಅಲ್ಲಿ ಅಷ್ಟು ಕಟ ಕೊಟ್ಬಿಟ್ರು ಅವ್ರಿಗೆ ಎಷ್ಟೊಂದು ಮುನ್ನೂರು ಓಟ ನಾನ್ನೂರು ಓಟೋ ಐನೂರು ಓಟ ಗೊತ್ತಾದ ಇಟ್ಬಿಟ್ರು ಅವ್ರನ್ನ ಅದಾದ್ಮೇಲೆ ಚಾಮುಂಡೇಶ್ವರಿನಲ್ಲೂ ಹಂಗೆ ಆಯ್ತು ಅದೀಗ ಹೋಗ್ಲಿ ಸೆಕೆಂಡ್ ಸೇಫ್ ಕಾನ್ಸ್ಟಿಟ್ಯೂನ್ಸಿ ಇನ್ಕೊಂಡು ಬದಾಮಿಗೆ ಹೋಗಿದ್ರು ಬದಾಮಿ ವಾಸ್ ಆಲ್ಸೋ ನಾಟ್ ಎ ಗ್ರೇಟ್ ವಿಕ್ಟ್ರಿ ಅಲ್ಲ ಇಟ್ಸ್ ಎ ವಿಕ್ಟರಿ ಗ್ರೇಟ್ ವಿಕ್ಟ್ರಿ ಆ ಸ್ಟೇಚರು ಆ ಪ್ರಭಾವ ಗತ್ತಿರಬೇಕಾದ ಲೀಡರ್ ದ ವಿಕ್ಟರಿ ಅಲ್ಲ ಅದು ಹಂಗಾಗಿ ತುಂಬ ಕೇರ್ಫುಲಿ ಈಸ್ ಪ್ಲಾನಿಂಗ್ ಆ್ಯಂಡ್ ಮೂವಿಂಗ್ ಅಷ್ಟೇ ಫೈನಲಿ ಯಾವ ಡಿಸಿಷನ್ ಅಂತ ಅವರೇ ತಗೋತಾರೆ ಅದು ಕೋಲಾರನೋ ವರ್ಣಾನೋ ವರ್ಣನೋ ಅಥವಾ ಬದಾಮಿನೋ ಯಾವುದೋ ಒಂದು ಬಟ್ ವಾಂಟ್ ಬಹಳ ಎಲ್ಲಾನು ತನ್ನ ಎದೆಗೆ ಹತ್ತಿರವಾಗಿ ಇಟ್ಕೊಂಡಿರ್ತಾರೆ ಅಂತೆಲ್ಲ ಹಂಗ ಇಟ್ಕೊಂಡಿದ್ದಾರೆ ಅಷ್ಟೇ ಜೋಪಾನ ಮಾಡ್ಕೊತೀವಿ ಸೊ ದಟ್ ವಿರೋಧಿಗಳಿಗೆ ಯುನೈಟ್ ಆಗ ಟೈಮ್ ಅಂತ ಇಲ್ಲದೆ ಇರಲಿಂತ ಆದ್ರೆ ಯುನೈಟ್ ಆಗಲೇಬೇಕು ಅಂತಿದ್ರೆ ಲಾಸ್ಟ್ 1 ತಿಂಗಳಲ್ಲೂ ಆಗ್ತಾರ ಅವರುಗಳು ಹ್ಮ್ ಹ್ಮ್ ಆಗಲೇಬೇಕು ಅಂತಿದ್ರೆ ಮತ್ತೆ ಆಗ್ತಾರೆ ಇವ್ರ ಕೇಸಲ್ಲಿ ಇವ್ರ ಇವร์ ಕೇಸಲ್ಲಿ ಆಗ್ತಾರೆ ಸೋಲ್ಸಲೇಬೇಕು ಅಂತ ನಿರ್ಣಯ ಅದೊಂದು 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 ರಾಜಕೀಯ ಇದಿರುತ್ತ ಅದಕ್ಕೆ ಹಾಗಾಗಿ ಅವ್ರು आगे ಆಗ್ತಾರೆ ಈ ಹಿಂದೆ ನಾನು ಒಂದೇ ಕಡೆ ಅಂದಿದ್ರು ಆಮೇಲೆ ಎರಡು ಕಡೆ ಸ್ಪರ್ಧೆ ಮಾಡಿದ್ರೆ ಹಾಗಾಗಿ ರಾಜಕಾನಿಗಳು ಏನು ಹೇಳ್ತಾರೆ ಅನ್ನೋ ಕನ್ಫ್ಯೂಷನ್ ಇಂದಾನೆ ಈ ಪ್ರಶ್ನೆ ಬಂದಿರೋದು ಸಿದ್ಧರಾಮಯ್ಯನವರು ಎಂದೂ ಸೆಕೆಂಡ್ ಕಾನ್ಸ್ಟೆನ್ಸಿಗೆ ಹೋಗದೇ ಇರور ಆಗಿದ್ದಿದ್ರೆ ಈ ಪ್ರಶ್ನೆನೇ ಬರ್ತಿರಲಿಲ್ಲ ಅವರು ಒಂದು ಸರಿ ಎರಡು ಕ್ಷೇತ್ರಕ್ಕೆ ಹೋಗ್ಬಿಟ್ಟಿರೋದ್ರಿಂದ ಈ ಪ್ರಶ್ನೆ ಬರ್ತಾ ಇದೆ ಪದೇ 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 ಮತ್ತೆ ಅವರ ಮಗ ವರ್ಣಕ್ಕೆ ಬರಲಿ ಅನ್ನೋದು ಅವ್ರ ಕೋಲಾರಕ್ಕೆ ಹೋಗಿ ನನಗೆ ಬರ್ತೀನಿ ಅದಕ್ಕೆ ಆ ಗೋಜಲ್ ಇದೆ ಅಷ್ಟೇ ಕಳೆದ ವಾರ ಹುಬ್ಬಳ್ಳಿಯಲ್ಲಿ ರೋಡ್ ಶೋ ಮಾಡಿದ್ರು ಪ್ರಧಾನಿ ನಾಳೆ ಮತ್ತೊಮ್ಮೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಕಲಬುರಗಿ ಮತ್ತು ಯಾದಗಿರಿಗೆ ಹಲವಾರು ಯೋಜನೆಗಳ ಉದ್ಘಾಟನೆ ಶಂಕುಸ್ಥಾಪನೆ ಡ್ಯಾಶ್ ಡ್ಯಾಶ್ ಎಲ್ಲ ನಡೆಯುತ್ತೆ ಸಹಜವಾಗಿ ಅವರನ್ನು ಸ್ವಾಗತಿಸಲು ಆ ನಗರಗಳು ಸಜ್ಜಾಗಿವೆ ನಾಳೆ ಬೆಳಿಗ್ಗೆ ಯಾದಗಿರಿಯ ಕೊಡೆಕಲ್ನಲ್ಲಿ ನಾರಾಯಣಪುರ ಎಡದಂಡೆ ಕಾಲುವೆಗೆ ಎರಡು ಸಾವಿರದ ಐನೂರು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಸ್ವಯಂಚಾಲಿತ ಸ್ಕಾಡ ಗೇಟನ್ನು ಯಾವುದನ್ನು ಆರ್ ಲೋಕಾರ್ಪಣೆ ಮಾಡ್ತಾರೆ ಆಮೇಲೆ ಹಲವಾರು ಸ್ಕೀಮ್ಗಳು ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಸೂರತ್ ಚೆನ್ನೈ ಎಕ್ಸ್ಪ್ರೆಸ್ ವೇಗೆ ಮೋದಿ ಶಂಕುಸ್ಥಾಪನೆ ಕೊಡ್ತಾರೆ ಸೂರತ್ ಚೆನ್ನೈ ಓಕೆ ಮಧ್ಯಾಹ್ನ ಕಲಬುರಗಿಯ ಮುಳ್ಕೇಡದಲ್ಲಿ ಲಂಬಾಣಿ ತಂಡಗಳ ಐವತ್ತೊಂದು ಸಾವಿರ ಕುಟುಂಬಸ್ಥರಿಗೆ ಮೋದಿ ಹಕ್ಕಪತ್ರ ಕೊಡ್ತಾರಂತೆ ಅದೇನೋ ಅದೇನೋ ಅದೇ ಅದನ್ನೇನೋ ರೆಕಾರ್ಡ್ ಮಾಡಬೇಕು ಅಂತ ಓಡಾಡ್ತಿದ್ದಾರಂತೆ ಒಂದೇ ಜಾಗದಲ್ಲಿ ಅಷ್ಟೊಂದು ಜನಕ್ಕೆ ಕೊಡೋದು ಥರ ಏನೋ ಒಂದು ರೆಕಾರ್ಡ ಏನೋ ಅಲ್ಲ ರೀ ಸರಿ ಕಾಂಗ್ರೆಸ್ಗರು ಟೀಕೆ ಮಾಡಿದ್ದಾರೆ ಅದಕ್ಕೆ ಅಶೋಕ್ ಮಂತ್ರಿಗಳು ಕಂದಾಯ ಮಂತ್ರಿಗಳು ಒಳ್ಳೆಯ ಕೆಲಸಕ್ಕೂ ಟೀಕೆ ಮಾಡ್ಕೊಂಡು ಯಾಕ್ರಪ್ಪ ಓಡಾಡ್ತೀರಿ ಅಂದರೆ ಮೋದಿ ಸಿಂಹ ಇದ್ದಂಗೆ ಹೌದಾ ಓಕೆ ಅದು ಪ್ರಾಬ್ಲಮ್ ಏನು ಅಂತ ಹೇಳ್ತೀನಿ ಕರ್ನಾಟಕದ ಜನ ಇರೋದಕ್ಕೆ ನಾನು ಇದ್ದೀನಿ ಉತ್ಸುಕನಾಗಿದ್ದೇನೆ ಅಂತ ಮೋದಿ ಕನ್ನಡದಲ್ಲಿ ಏನೋ ಟ್ವೀಟ್ ಮಾಡ್ಕೊಂಡಿದ್ದಾರೆ ಅಥವಾ ಅವ್ರ ಕಡೆಯವ್ರು ಯಾರೋ ಮಾಡಿರ್ತಾರೆ ಅದು ಸಿಮ್ಮದ ಪ್ರಾಬ್ಲಮ್ ಏನು ಅಂದರೆ ಕಂದಾಯ ಮಂತ್ರಿಗಳೇ ಸಿಂಹಕ್ಕೆ ಟೆರಿಟರಿ ಇದೆ ಎಲ್ಲ ಸಿಂಹಗಳಿಗೆ ಇಂತಿಷ್ಟು ವ್ಯಾಪ್ತಿ ಅಂತ ಒಂದೊಂದು ಗ್ರೂಪ್ ಸಿಂಹಕ್ಕೆ ಅದಕ್ಕೊಬ್ಬ ಗಂಡು ಸಿಂಹ ಲೀಡ್ರು ಮಿಕ್ಕಿದ್ದು ಹೆಣ್ಣು ಸಿಂಹಗಳು ಈ ಥರ ಎಲ್ಲ ಇರುತ್ತವೆ ಅದಕ್ಕೊಂದು ಏರಿಯಾ ಇರುತ್ತೆ ಈ ಏರಿಯಾ ಟು ಏರಿಯಾ ಹೋದಾಗ ಅದರ್ ಸಿಮ್ಗಳು ಅಪೋಸ್ ಮಾಡ್ತವೆ ಅದನ್ನು ಅಟ್ಯಾಕ್ ಮಾಡಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಭಾಳ ಜನಕ್ಕೆ ಇದು ನಮ್ಮ ಏರಿಯಾ ಅಂತ ಇದು ಯಾವ್ದು ಇದು ಹೊರಗಡೆ ಸಿಂಹ ಅದೇ ಗಲಾಟೆ ಎರಡು ಕಾರ್ಯಕ್ರಮ ಇದೆ ಒಂದು ನಾರಾಯಣಪುರ್ ಲೆಫ್ಟ್ ಬ್ಯಾಂಕ್ ಎನಲ್ದು ಕಂಪ್ಲೀಟ್ ಮಾಡರ್ನೈಜೇಷನ್ ಮತ್ತು ಸ್ಕಾಡಾ ಸಿಸ್ಟಮ್ ಒನ್ ಆಫ್ ಇಟ್ಸ್ ಕೈಂಡ್ ಇನ್ ದ ಏಷ್ಯಾ ಅದರ ಸಮರ್ಪಣೆಗೆ ಬರ್ತಾ ಇದ್ದಾರೆ ಅದೊಂದು ಮೈಲ್ಗಲ್ಲು ನಮ್ಮ ಇರಿಗೇಷನ್ ಎರಡನೇದಾಗಿ ಸುಮಾರು ನಾಲ್ಕೈದು ದಶಕಗಳ ಕಾಲ ಒಂದು ಬೇಡಿಕೆ ಇತ್ತು ಈ ಬಂಜಾರ ಲಮಾಣಿ ಅವರ ತಾಂಡಗಳನ್ನ ಊರಂತ ಮಾಡಿ ಅವರು ಹಕ್ಕುಪತ್ರ ಕೊಡುವಂತದ್ದು ಸೊ ದೊಡ್ಡ ಪ್ರಮಾಣದಲ್ಲಿ ಬಂಜಾರ ಜನಾಂಗಕ್ಕೆ ಬೇರೆ ಬೇರೆ ಈಗ ಅಮಿತ್ ಶಾ ಅವರು ಹೇಳಿದ್ದಾರೆ ಸೆಂಟ್ರಲ್ ನಾನು ಮೋದಿ ಅವರ ಮುಖಂಡ ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ರಾಜ್ಯದಲ್ಲಿ ಆಡಳಿತ ಫೇಲ್ ಆಗಿದೆ ಅಂತ ಅವರ ಹೇಳಿಕೆನೆ ಬಹಳ ಪ್ರಮುಖವಾದ ವಿಚಾರ ನಮ್ಮ ಮೋದಿ ಅವರು ಸ್ವಲ್ಪ ಸಿಂಹದ ರೀತಿ ಗರ್ಜನೆ ಮಾಡ್ತಾರೆ ಅದಕ್ಕೆ ಅವರು ಇಲ್ಲಿ ಲೀಡರ್ ಹೆಸರಲ್ಲಿ ಓಟ್ ಕೇಳಬೇಕು ಅನ್ನೋದು ಟೀಕೆ ಆರ್ಗ್ಯುಮೆಂಟ್ ಕರೆಕ್ಟೋ ಮೋದಿ ಹೆಸರು ಕೇಳಬಾರ್ದು ಅಂತಿಲ್ಲ ಇಂದಿರಾಗಾಂಧಿ ಹೆಸರನ್ನು ಬಿಟ್ಟು ಯಾರ ಹೆಸರು ಕೇಳ್ತಿದ್ರಿ ವೋಟ್ನ ಆ ಮನೇ ಗಾಂಧಿ ಬಂದ್ರೆ ಯಾಕೆ ಬಂದ್ ಪ್ರಿಯಾಂಕಾ ಗಾಂಧಿ ಹೆಸರಲ್ಲಿ ಓಟ್ ಕೇಳ್ತೀವಿ ಅಂತ ಹೇಳಿಲ್ಲ ಪ್ರಿಯಾಂಕ ಗಾಂಧೀನ ಕರ್ಕೊಂಡ್ಬಂದಿದಾರೆ ಸಾವಿರ ಲೀಟರ್ ಲೀಡರ್ ಅವರು ಕರ್ಕೊಂಬಂದಿರ್ತಾರೆ ಎಲ್ಲ ಪಾರ್ಟಿದ್ರು ಹಿಂದೆ ಇಂದಿರಾ ಗಾಂಧಿ ಹೆಸರು ಓಟ್ ಕೇಳ್ತಿರ್ಲಿಲ್ವಾ ಗಾಂಧಿ ಒಂದು ನನ್ನ ಕ್ಷೇತ್ರದಲ್ಲಿ ಒಂದು ಭಾಷಣ ಮಾಡೋದ್ರೆ ಸಾಕು ಅಂತಲ್ಲ ಒದ್ದಾಡ್ತಾ ಇದ್ರಿ ಕ್ಯಾಂಡಿಡೇಟ್ಗಳು ಯಾರು ಅದೇ ಈ ಡಾಂಕಿ ನಿಲ್ಸಿದ್ರು ಗೆಲ್ತೀವಿ ಅಂತಿದ್ರೆ ಇಂದಿರಾಗಾಂಧಿ ಕೇಳ್ತಿರ್ಲಿಲ್ವಾ ಅವ್ರವ್ರ ಲೀಡರ್ ಅವ್ರ ಸಲ ಕೇಳ್ತಾರೆ ನೀವಿಬ್ರು ಲೀಡರ್ಗಳಿದ್ರಿ ನಿಮ್ಮ ಹೆಸರು ನೀವು ಕೇಳಿ ಜನ ಏನೋ ಒಂದು ತೀರ್ಮಾನ ಮಾಡ್ತಾರೆ ಅಷ್ಟೇ ನಾಳೆ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಅಡ್ಡಾದಲ್ಲಿ ಪ್ರಧಾನಿ ಮೋದಿ ಘರ್ಜಿಸಲಿದ್ದಾರೆ ಬಿಜೆಪಿ ಎಲೆಕ್ಷನ್ ಲೆಕ್ಕಾಚಾರ ಏನು ನೋಡೋಣ ಕಲ್ಯಾಣ ಕರ್ನಾಟಕದಲ್ಲಿ ಬಿ ಜೆ ಪಿಯವರು ವಿ ಕಂತವ್ರ ಲೆಕ್ಕಾಚಾರ ಸರಿ ನಲವತ್ತೊಂದು ಕ್ಷೇತ್ರ ಇದೆ ಒಟ್ಟು ಆ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಅಂದರೆ ಗುಲ್ಬರ್ಗ ಯಾದಗಿರಿ ರಾಯಚೂರು ಬೀದರ್ ಈ ಎಲ್ಲ ಭಾಗಗಳು ಸೇರಿದಂತೆ ಬಳ್ಳಾರಿ ಒಂಥರ ಹಂಗೂ ಹಿಂಗು ಎಕ್ಸಾಕ್ಟ್ಲಿ ಏರಿಯಾ ಅಂತ ಹೇಳೋಕ್ಕಾಗಲ್ಲ ಅದನ್ನು ನಲವತ್ತೊಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹತ್ತೊಂಬತ್ತು ಬಿ ಜೆ ಪಿ ಹದಿನೆಂಟು ಜೆ ಡಿ ಎಸ್ ನಾಲ್ಕು ಗೆದ್ದಿತ್ತು ಕಳೆದ ಚುನಾವಣೆಯಲ್ಲಿ ಅಸೆಂಬ್ಲಿ ಹಾಗಾಗಿ ಈ ಭಾಗಕ್ಕೆ ಒಂದು ಸ್ವಲ್ಪ ಒತ್ತು ಕೊಟ್ಟು ಮಾಡಿದರೆ ಸ್ವಲ್ಪ ಏನಾದ್ರು ಎಕ್ಸ್ಟ್ರಾ ಸೀಟ್ ತಗೊಳ್ಳೋಣ ಅಂತ ಅವ್ರ ಪ್ಲ್ಯಾನು ಅದಕ್ಕೋಸ್ಕರ ಎಲ್ಲ ಮೋದಿ ಕರ್ಕೊಂಬರೋದು ಜನಪರ ಕಾರ್ಯಕ್ರಮಗಳು ಉದ್ಘಾಟನೆ ಶಂಕುಸ್ಥಾಪನೆ ಡ್ಯಾಶ್ ಡ್ಯಾಶ್ ಇದು ಎಸ್ ಟಿಗೆ ಸೇರ್ಪಡೆ ಕಾರಣ ಕೋಳಿ ಸಮುದಾಯದ ಓಲಿಕೆ ಓಲೈಕೆ ಆ ಭಾಗದಲ್ಲಿ ಬಹು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಕಳೆದ ಬಾರಿ ಖರ್ಗೆ ಅವರು ಸಮಸ್ಯೆಯೂ ಆಯಿತು ಸಮುದಾಯದ್ದು ಅಂದರೆ ಅವರ ಮತದ ಮತ ಹಾಕಿದ ರೀತಿಗಳು ಈ ಭಾಗದ ಬಹುಸಂಖ್ಯಾತ ಲಂಬಾಣಿಗಳ ಮೇಲೆ ಕಣ್ಣು ಎಲ್ಲ ಎಲೆಕ್ಷನ್ ಟೈಮಲ್ಲಿ ಎಲ್ಲರೂ ಮಾಡೋ ಕೆಲಸನೇ ಇದು ಹಕ್ಕು ಪತ್ರಗಳ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಸಂದೇಶ ಕೊಡ್ತೀವಿ ಇರ್ಬೋದು ಗೊತ್ತಿಲ್ಲ ದಿಸ್ ಇಸ್ ಎ ಟಿಪಿಕಲ್ ಇದು ಈಗ ಇವರು ಎರಡು ಸಾವಿರ ರೂಪಾಯಿದು ಬಾಂಡೆ ಯಾವುದೋ ದೊಡ್ಡ ದೊಡ್ಡದು ಪ್ರಿಂಟ್ ಹಾಕ್ಬಿಟ್ಟು ಶೈನ್ ಹಾಕ್ಬಿಟ್ಟು ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹಿಂಗೆ ಹಿಡ್ಕೊಳ್ಳಲ್ವಾ ಹೌದು ಹಂಗೆ ಅವರು ಹಿಡ್ಕತ್ತಾರ ಒಂದನ್ನು ಅಷ್ಟೇ ಯಾರ ಕೈಯಿಂದ ಜನ ಹಿಡಿತಾರೆ ಅಂತ ಆಮೇಲೆ ನೋಡೋಣ ನೀವು ಹಿಡ್ಕಳಿ ನಿಮ್ ನಿಮ್ಮ ಕೈಯಲ್ಲಿ ಏನೇನು ಬೇಕಾದ್ರೂ ಹಿಡ್ಕೊಳ್ಳಿ ಜನ ನಿಮ್ಮ ಯಾರ ಕೈ ಹಿಡಿತಾರೋ ನೋಡೋಣ ಈ ಹಿಂದೆ ಖರ್ಗೆ ಅವರೇ ಹೇಳ್ಕೊಂಡಿದ್ರು ಮೋದಿ ಬರಬೇಕಾಯ್ತು ನನ್ನ ಸೋಲಿಸೋದಿಕ್ಕೆ ಅಂತ ಸೊ ಈಗ ಇನ್ಯಾರನ್ನ ಸೋಲಿಸ್ತಾರೋ ಅನ್ನೋ ಭೀತಿ ಏನಾದರೂ ಪ್ರತಿಪಕ್ಷಗಳಿಗಿದೆಯಾ ಸರ್ ಸಿ ಸೋಲು ಗೆಲುವು ಚುನಾವಣೆಯಲ್ಲಿ ಎಲ್ಲ ಮನಿಗೂ ಇರುತ್ತೆ ರೀ ಏನು ಹಿಂಗೆ ಒಬ್ಬರೇ ಅಲ್ಲ ಎಂತೆಂತ ಸೋತು ಮನೆಗೆ ಹೋಗಿದ್ದಾರೆ ಬಾಗ್ಲಾಕಂಡ್ ಮಲ್ಕೊಂಡಿದ್ದಾರೆ ಭದ್ರವಾಗಿ ಒದಗಂಡು ಎಂತೆಂತವ್ರು ಸೋತಿದ್ದಾರೆ ಸೋತಿಲ್ವಾ ಎಂತೆಂತ ಇವರು ಸೋತ್ಕೊಂಡು ಹೋಗಿದ್ದಾರೆ ಇಂದಿರಾ ಗಾಂಧಿನೇ ಸೋತಿಲ್ವಾ ಇಂದಿರಾ ಗಾಂಧಿನೇ ಸೋತ್ರಲ್ಲ ಹಂಗಾಗಿ ಅದು ಹಂಗಲ್ಲ ಭಯ ಅಂತಲ್ಲ ಪಾರ್ಟ್ ಆಫ್ ಎ ಪಾಲಿಟಿಕ್ಸ್ ದೇ ಹಾವ್ ಟು ಫೈಟ್ ಬ್ಯಾಕ್ ಅಷ್ಟೇ ಈಗ ಮೋದಿ ಬಂದ್ಬಿಟ್ರು ಅಂತ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳೆಲ್ಲ ಮಕ್ಕಕ್ಕೊಂದು ಟೋಪಿ ಹಾಕೊಂಡು ಒಳಗೋಗ್ಬಿಡ್ತಾರ ಒಳ್ಗೋಗ್ಬಿಡ್ತಾರ ಅವರೆಲ್ಲ ಮತ್ತೆ ಇವ್ರ ಕೆಲಸ ನೀವು ಮಾಡಿ ಅವ್ರ ಕೆಲಸ ಅವ್ರು ಮಾಡ್ತಾರೆ ದಟ್ ಈಸ್ ಎಲೆಕ್ಷನ್ ದಟ್ ಈಸ್ ಎಕ್ಸಾಕ್ಟ್ಲಿ ಜನರ ಮುಂದೆ ನೀವಿಬ್ಬರೂ ಹಾಜರಾಗಿ ನಿಮ್ಮ ನಿಮ್ಮ ಅಹವಾಲುಗಳನ್ನು ನಿಮ್ಮ ನಿಮ್ಮ ಮುಂದಿನ ಆಲೋಚನೆಗಳನ್ನು ಇದನ್ನೆಲ್ಲ ಇಡಿ ಅದು ಬಿಟ್ಟುಬಿಟ್ಟು ಪಿಂಪು ವೇಶ್ಯೆ ಇವಲ್ಲ ಆಡಳಿತ ನಡೆಸಿ ಅನುಭವ ಇದ್ದಿದ್ದಿದ್ರೆ ಅದನ್ನೆಲ್ಲ ಮಾತಾಡ್ತಿರಲಿಲ್ಲ ಹರಿಪ್ರಸಾದ್ ಅದಲ್ಲ ಇಡಬೇಕಾದ್ದಿದು ಈಗ ಸಿದ್ದರಾಮಯ್ಯನವ್ರು ಪ್ರಸ್ತಾಪ ಮಾಡ್ತಾರೆ ನಾನು ಯಾವ ಯಾವ ಭಾಗ್ಯಗಳ ಯೋಜನೆಯನ್ನು ಕೊಟ್ಟೆ ಹೇಳ್ತಾರೆ ಅಥವಾ ಈಗ ಕಾಂಗ್ರೆಸ್ನವ್ರು ಹೇಳ್ತಿದ್ದೀರಿ ಬಾಂಡ್ ಕೊಡ್ತೀವಿ ಯೂನಿಟ್ ಪವರ್ ಕೊಡ್ತೀವಿ ಎಕ್ಸ್ಪ್ಲನೇಷನ್ ಅದಕ್ಕೆ ಇನ್ನೂ ನೀವು ಕೊಟ್ಟಿಲ್ಲ ಅದು ಪ್ರಶ್ನೆ ಬೇರೆ ಬಟ್ ಹೇಳ್ತಾ ಇದ್ದೀರಿ ದಟ್ ಸೋ ಇಟ್ ಶುಡ್ ಬಿ ಪ್ಲೇಸ್ಡ್ ಹಂಗೆ ಇಡಬೇಕು ಜನ ಅದನ್ನು ಹೇಗೆ ಸ್ವೀಕಾರ ಮಾಡ್ತಾರೆ ಅಥವಾ ಅರ್ಥ ಮಾಡ್ಕೋತಾರೆ ಅಥವಾ ಅರ್ಥ ಮಾಡಿಸ್ತೀರಿ ಅದ್ರ ಮೇಲೆ ಚುನಾವಣೆ ಹ್ಮ್ ಹೌದು ಮೋದಿ ಬಂದರೂ ಅಷ್ಟೇ ಇಂದಿರಾ ಸೋನಿಯಾ ಗಾಂಧಿ ಬಂದರೂ ಅಷ್ಟೇ ಎಲ್ಲ ಅಷ್ಟೇ ಜನಕ್ಕೆ ಏನ್ ಬೇಕು